ನಮ್ಮ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಒಂದು ಇದ್ದರೆ ನಮ್ಮ ಸಾವಿರ ಜನರ ಕ್ಯಾನ್ ಒಂದು ಕೆಲಸವನ್ನು ಅದೊಂದೇ ಮಾಡುತ್ತೆ ಅಂದರೆ ಅಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಇರುವಂತಹ ಜಗತ್ತಲ್ಲಿ ನಾವಿದ್ದೀವಿ ಹೇಗಿದ್ದರೂ ಕೂಡ ಕೆಲವೊಂದು ಕಡೆ ಅನಿಷ್ಟ ಪದ್ಧತಿಗಳು ಅನ್ನುವಂಥದ್ದು ಈಗಲೂ ಕೂಡ ಜೀವಂತವಾಗಿದೆ ಅದಕ್ಕೆ ಸ್ಪಷ್ಟ ಉದಾಹರಣೆ ಇಲ್ಲಿದೆ ನೋಡಿ ದಲಿತರಿಂದಲೇ ದಲಿತರಿಗೆ ಬಹಿಷ್ಕಾರ ನಾಲ್ಕು ಕುಟುಂಬಗಳಿಗೆ ಬಹಿಷ್ಕಾರ ನಾಗರಿಕತೆ ಎಷ್ಟೇ ಮುಂದುವರೆದಿದ್ರು ಕೂಡ ಕೆಲವು ಅನಿಷ್ಟ ಪದ್ಧತಿಗಳು ಇನ್ನೂ ಜಾರಿಯಲ್ಲಿದೆ ಬಹಿಷ್ಕಾರದಂತಹ ಸಾಮಾಜಿಕ ಪಿಡುಗುಗಳು ಇನ್ನೂ ಜೀವಂತ ಇದೆ ಖಾಸಗಿ ವಾಹಿನಿಯ ರಿಯಾಲಿಟಿ ಶೋ ಕನ್ನಡ ಕೋಗಿಲೆ ಖ್ಯಾತಿಯ ಜಾನಪದ ಕಲಾವಿದ ಮಹೇಶ್ ಸೇರಿ ನಾಲ್ಕು ದಲಿತ ಕುಟುಂಬಗಳಿಗೆ ದಲಿತರೇ ಸಾಮಾಜಿಕ ಬಹಿಷ್ಕಾರ ಹೇರಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಈ ದಲಿತ ಕುಟುಂಬಗಳು ಅವಮಾನ ಹಿಂಸೆಗಳಿಂದ ದಿನವನ್ನು ದೂಡ್ತಾ ಇದ್ರು ಇವರ ಬದುಕು ಈಗ ಯಾಥನಿಯಾಕಿದೆ ನಿವೇಶನದ ವಿವಾದಕ್ಕೆ ಸಂಬಂಧಿಸಿದಂತೆ ಕುಟುಂಬಗಳು ಪೊಲೀಸ್ ಠಾಣೆಗೆ ದೂರನ ನೀಡಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು ಆದರೆ ಈ ವಿವಾದದ ಬಗ್ಗೆ ಯಜಮಾನ್ರು ನ್ಯಾಯ ಪಂಚಾಯಿತಿ ನಡೆಸಲಿಕ್ಕೆ ಮುಂದಾಗಿದ್ರು ಆದರೆ ಕಾನೂನು ಪ್ರಕಾರ ನ್ಯಾಯಾಲಯದಲ್ಲಿಯೇ ತೀರ್ಮಾನವಾಗ್ಲಿ ಅಂಥೇಳಿ ಈ ಕುಟುಂಬದವರು ಹೇಳಿದ್ರಂತೆ ತಮ್ಮ ಮಾತನ್ನ ಕೇಳಲಿಲ್ಲ ಅಂಥೇಳಿ ಯಜಮಾನರು ಈ ಕುಟುಂಬಗಳಿಗೆ ಆರು ಸಾವಿರ ದಂಡ ವಿಧಿಸಿ ಸಾಮಾಜಿಕ ಬಹಿಷ್ಕಾರ ಹೇರಿದ್ದಾರೆ ಜಾಗದ ವಿಚಾರವಾಗಿ ನಮ್ಮನ್ನ ಪಂಚಾಯತಿ ಕರೀತಾರೆ ಪಂಚಾಯಿತಿ ಕರೆದಾಗ ನಾವ್ ಹೇಳ್ತೀವಿ ಈ ಜಾಗದ್ದು ಸ್ಟೇಷನ್ ಹೋಗಿದೆಯಪ್ಪ ಆಮೇಲೆ ಈ ಜಾಗ ತೀರ್ಮಾನ ಮಾಡೋದು ಕೋರ್ಟು ಸ್ಟೇಷನ್ ಇದು ಕಾನೂನು ಬಾಹಿರ ಅಲ್ವಾ ನೀವು ಕರೀತಾರದು ಅಂತ ಎಲ್ಲಾನು ನಮ್ಮ ದಾಖಲೆಗಳನ್ನ ಇಟ್ಟು ಹೇಳ್ತೀವಿ ಆದ್ರೂ ನೀವು ಪಂಚಾಯತಿ ಬರ್ಲೇಬೇಕು ಅಂತ ಬಲವಂತ ಮಾಡಿ ಬರ್ಲಿಲ್ಲ ಅಂದ್ರೆ ನಿಮ್ಮನ್ನ ಊರಿಂದ ಕೈ ಬಿಡ್ಬೇಕಾಗತ್ತ ಬಹಿಷ್ಕಾರ ಅಂತ ಬಲವಂತ ಮಾಡ್ತಾರೆ ಹೋದಾಗ ಒಂದುವರೆ ಸಾವಿರ ರೂಪಾಯಿ ದಂಡವನ್ನ ಇಸ್ಕೊಂಡು ಆಮೇಲೆ ಇದು ಇಲ್ಲಿಗೆ ಬಿಡಲ್ಲ ನಾವು ಹಬ್ಬ ಆದ್ಮೇಲೆ ನಿಮ್ಮನ್ನ ಕರಿಸ್ತೀವಿ ಹಾಗೆ ಬಂದು ಇದು ಮಾಡಿ ಅಂತ ಹೇಳ್ತಾರೆ ನಮಗೆ ಅಂಗಡಿಗಳಲ್ಲಿ ಸಾಮಗ್ರಿ ಕೊಡೋದಿಲ್ಲ ನಮ್ಮ ಮಕ್ಕಳನ್ನ ಬೇರೆ ಮಕ್ಕಳೊಂದಿಗೆ ಆಟವಾಡಲಿಕ್ಕೆ ಬಿಡೋದಿಲ್ಲ ಹೋಟೆಲ್ನಲ್ಲಿಯೂ ಕೂಡ ಊಟ ತಿಂಡಿ ಕೊಡೋದಿಲ್ಲ ಮದುವೆ ಸೇರಿ ಇತರೆ ಕಾರ್ಯಕ್ರಮಗಳಿಗೆ ನಮ್ಮನ್ನ ಕರೀತಾ ಇಲ್ಲ ನಮ್ಮ ಮನೆಗಳಲ್ಲಿ ನಡೆಯುವ ಶುಭ ಕಾರ್ಯಗಳಿಗೆ ಯಾರೂ ಬರೋದಿಲ್ಲ ಯಾರಾದ್ರೂ ಸತ್ರೆ ಅವರ ಅಂತಿಮ ದರ್ಶನ ಮಾಡುವಂತಿಲ್ಲ ಅಂತ ಅಳಲನ ತೋಡಿಕೊಳ್ತಾರೆ ಬಹಿಷ್ಕಾರಕ್ಕೊಳಗಾದ ಕುಟುಂಬಗಳು ಊರಲ್ಲಿ ನಾವು ಒಬ್ರು ಆಗಿದ್ದು ನಮ್ಮನ್ನ ಯಾರು ಅಕ್ಕಪಕ್ಕದವರು ಮಾತಾಡ್ಸಂಗಿಲ್ಲ ಸರ್ ಪಕ್ಕದವ್ರು ಬಂದ್ ಮಾತಾಡ್ಸಂಗಿಲ್ಲ ಮತ್ತೆ ನಮ್ನ ಮದುವೆ ಕಾರ್ಯಗಳಿಗೆ ಕರೆಯೋದಿಲ್ಲ ನಾವು ಕರೆದ್ರು ಅವರು ಬರೋದಿಲ್ಲ ನಿಮ್ಮನ್ ಮಾತಾಡ್ಸಿದ್ರೆ ಮತ್ತೆ ನಿಮ್ ಜೊತೆ ಬಂದ್ರೆ ನಮಗೆ ಫೈನ್ ಹಾಕ್ತಾರೆ ನಮ್ ಮನೆಗೆ ದೇವ್ರು ಸಹ ಉತ್ಸವ ಆಗುತ್ತಲ್ಲ ಸರ್ ಕಂಡಾಯ ಕಂಡಾಯ ಮೆರವಣಿಗೆ ನಮ್ ಮನೆ ಒಳಗಡೆ ತಗೋಬಾರಲ್ಲ ಸರ್ ನಾವ್ ಈ ಪೂಜೆ ಹೋದ್ರೆ ನಮ್ ಪೂಜೆನ ಸ್ವೀಕರಿಸಲ್ಲ ಸರ್ ಅವರು ಎಲ್ಲಾರ ಮನೆಗೂ ಕಂಡಾಯ ಮನೆ ಮನೆ ಒಳಗಡೆ ಹೋದ್ ಸರ್ ನಮ್ ಮನೆಗೆ ನಾಲ್ಕು ವರ್ಷ ಕಾಲ ಕಂಡಾಯ ಪೂಜೆನೆ ನಮ್ಗೆ ತಗೊಂಡಿಲ್ಲ ಸರ್ ಮನೆ ಒಳಗಡೆನೆ ಬಂದಿಲ್ಲ ಒಟ್ನಲ್ಲಿ ಗ್ರಾಮದಲ್ಲಿ ನಾವು ಇತರರೊಂದಿಗೆ ಸಹಬಾಳ್ವೆಯನ್ನು ನಡೆಸಲು ಬಿಡ್ತಾ ಇಲ್ಲ ಹೇಳಿ ಕಣ್ಣೀರಿಡ್ತಾ ಇರುವ ಈ ಕುಟುಂಬಗಳು ನಾಲ್ಕು ವರ್ಷಗಳಿಂದ ಹಿಂಸೆ ಅವಮಾನ ಯಾತನೆಗಳಿಂದಲೇ ಬದುಕನ್ನು ದೂಡುವಂತಾಗಿದೆ ನೆಮ್ಮದಿಯಿಂದ ವಾಸಿಸ್ಲಿಕ್ಕಾಗದೇನೆ ಗ್ರಾಮವನ್ನು ತೊರೆಯುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ ವಿನಯ್ ಕುಮಾರ್ ಪಬ್ಲಿಕ್ ಟಿವಿ ಚಾಮರಾಜನಗರ